ಬನ್ನಿ, ಇವತ್ತು ನಿಮ್ಗೊಂದು ಜನರಲ್ ಮೆಸೇಜ್ ನೋಡೋಣ, ಏನು ಬರ್ತಾ ಇದೆ ಜನರಲ್ ಮೆಸೇಜ್ ಅಂತ. 5 ಇದೆ, ಇದರಲ್ಲಿ ಎಷ್ಟಾದರೂ ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಬನ್ನಿ, ಮೊದಲನೇದು ಆಯ್ಕೆ ಮಾಡಿರೋರಿಗೆ, ಎಸ್ ಸ್ಟ್ರೆಂತಲ್ಲಿ ಇರಿ, ಸ್ವಲ್ಪ ತಾಳ್ಮೆಯಿಂದ ಇರಿ, ಸಾಫ್ಟಾಗಿ ಇರಿ, ಬೇರೆಯವ್ರ ಜೊತೆ ಪ್ರೀತಿಯಿಂದ ವ್ಯವಹರಿಸಿ, ನೀವು ಇನ್ನೊಬ್ಬರು ಜೀವನಕ್ಕೆ ಏಂಜಲ್ ಆಗಿ ಇರಿ. ಸೊ ನಿಮ್ಮಲ್ಲಿ ಆ ಕ್ಷಮತೆ ಇದೆ, ಏನೇ ಕಷ್ಟ ಬಂದರೂ ಎದುರ್ಕೊಂಬಿಡಿ. ನಿಮಗೆ ಶತ್ರು ಕಾಟ ಜಾಸ್ತಿ ಆಗಿದೆ, ಶತ್ರುಗಳ ಬಗ್ಗೆ ಗಮನ ಹರಿಸೋದನ್ನು ನಿಲ್ಲಿಸಿ, ಶತ್ರುನ್ನು ಪಳಗಿಸುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಇದೆ. ಸೊ ದುಡ್ಡಿನ ಬಗ್ಗೆ, ನಿಮ್ಮ ಇಂಟ್ಯೂಷನ್ ಬಗ್ಗೆ ಏನು ಹೇಳುತ್ತೆ ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ದುಡ್ಡು ಈಸ್ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಯೋಚನೆ ಮಾಡಿಬಿಡಿ. ದುಡ್ಡು ನಿಮ್ಮ ನಾಲೆಜಿಂದ ನೀವು ಹಣನ ಸಂಪಾದನೆ ಮಾಡ್ತೀರಾ. ಯೂಸ್ ಯುವರ್ ನಾಲೆಜ್ ಟು ಅರ್ನ್ ಮನಿ ಅನ್ನೋ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಇದು ನಿಮ್ಮ ಮೆಸೇಜ್, ಬಿ ಸ್ಟ್ರಾಂಗ್, ಸ್ಟ್ರಾಂಗ್, ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಬ್ಯಾಲೆನ್ಸ್, ಎಷ್ಟು ಕೊಡ್ತೀರೋ ಅಷ್ಟು ಬರಬೇಕು, ಎಷ್ಟು ಬರುತ್ತೋ ಅದರಲ್ಲಿ ಕೊಡಬೇಕು. ಇರೋದನ್ನೆಲ್ಲ ಕೊಟ್ಬಿಟ್ಟು ಬೇಡೋ ಥರ ಆಗ್ಬಾರ್ದು, ಬೇಡಿ ಬೇಡಿ ಎಲ್ಲ ಕೂಡಿಡೋ ಹಾಗೂ ಆಗಬಾರ್ದು. ಸೊ ಬ್ಯಾಲೆನ್ಸ್ ಯುವರ್ ಮನಿ. ಎಸ್, ನಿಮಗೆ ಪ್ರಮೋಷನ್ಸ್ ಬರುತ್ತೆ. ಸೊ ಒಂದು ಚಾರಿಟಿ ನಿಮಗೆ ಹೆಲ್ಪ್ ಮಾಡುತ್ತೆ, ಇಲ್ಲ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ ನೀವು ಚಾರಿಟಿಗೆ ಡೊನೇಟ್ ಮಾಡಿ, ಅಥವಾ ಚಾರಿಟಿ ಹತ್ರ ಡೊನೇಷನ್ ಕೇಳಬೇಕು ಅಂದರೆ ಕೇಳಿ. ಎಸ್, ಸಕ್ಸಸ್ ಅಂತೂ ಬರುತ್ತೆ. ನಿಮ್ಮ ಫೈನಾನ್ಷಿಯಲಿ ಯಾರಿಗಾದರೂ ಕೇಳಬೇಕು ಅಂತಿದ್ರೆ ಕೇಳಿ. ಸಾಲ ಕೊಡೋದ್ರ ಬಗ್ಗೆ ಇಲ್ಲಿ ತುಂಬ ಎನರ್ಜಿ ಬರ್ತಾ ಇದೆ. ಯಾರಿಗಾದರೂ ಸಾಲ ಕೊಟ್ಟರೆ ತುಂಬಿರೋರು ಮಾತಲ್ಲಿ ಮರುಳು ಮಾಡೋರಿಗೆ ಸಾಲ ಕೊಡಬೇಡಿ. ಯಾರಿಗೆ ನಿಜವಾದ ಅವಶ್ಯಕತೆ ಇದೆಯೋ, ಯಾರಿಗೆ ನಿಜವಾದ ಅವಶ್ಯಕತೆ ಇದೆಯೋ ಅವರಿಗೆ ಸಾಲ ಕೊಡಿ. ಕೊರೋನಾ ತುಂಬ ಕೆಟ್ಟದಾಗಿದೆ ಪರಿಸ್ಥಿತಿ, ಆರ್ಥಿಕವಾಗಿ ತುಂಬ ಪರಿಸ್ಥಿತಿ ಕೆಟ್ಟದಾಗಿದೆ. ಸೊ ತುಂಬ ಸಫರ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರು, ಬಿಲ್ ಕಟ್ಟಲಿಕ್ಕೂ ಕೂಡ ಕೆಲವರು ತುಂಬ ಸಫರ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಿಮ್ಮ ಹತ್ರ ಇದ್ದರೆ ಕೊಡಿ. ಯಾರು ಮುಖವಾಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿದ್ರೂ ನನ್ನ ಹತ್ರ ಏನೂ ಇಲ್ಲ ಅಂದ್ಕೊಂಡು ನಿಮ್ಮನ್ನು ಮುಖಸ್ತುತಿ ಮಾಡಿ ಇಸ್ಕೊಂಡು ಹೋಗ್ತಾರೋ ಅವ್ರಿಗೆ ಕೊಡಬೇಡಿ ಅಂತ ಬರ್ತಾ ಇದೆ. ಯಾರಿಗೆ ಅವಶ್ಯಕತೆ ಇಲ್ವೋ ಅವ್ರಿಗೆ ಅಡ್ವೈಸು ಕೊಡಬಾರ್ದು, ಹಣನೂ ಕೊಡಬಾರ್ದು. ಇದು ನನ್ನ ಪಾಲಿಸಿ. ಎಸ್, ಅದು ನನಗೂ ಕೂಡ ಅನ್ವಯಿಸುತ್ತೆ ಅಂತ ಅನ್ಕೊಳ್ತೀನಿ. ಬನ್ನಿ, ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ? ಎಸ್, ಇಷ್ಟು ದಿನ ತುಂಬ ಮೋಸ ಮಾಡೋರು, ಎನರ್ಜಿ ಜಾಸ್ತಿ ಇತ್ತು, ನೋವು ಮಾಡಿದ್ದಾರೆ, ತುಂಬ ದುಃಖದಲ್ಲಿದ್ದಿರಿ. ಯೋಚನೆ ಮಾಡಬೇಡಿ, ಇನ್ನು ಮುಂದೆ ನಿಮ್ಮ ಜೀವನ ಒಳ್ಳೆ ರೀತಿಲಿ ಬದಲಾಗುತ್ತೆ, ಒಳ್ಳೆ ಸಮಯ ಬರುತ್ತೆ. ಮೇ ಬಿ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೋದು, ಊರು ಖಾಲಿ ಮಾಡ್ಕೊಂಡು ಹೋಗ್ಬೋದು, ದೇಶ ಖಾಲಿ ಮಾಡ್ಕೊಂಡು ಹೋಗ್ಬೋದು, ಮನೆತನನ ಬಿಟ್ಬಿಟ್ಟು ಜಾಯಿಂಟ್ ಫ್ಯಾಮಿಲಿ ಬಿಟ್ಟು ಸಿಂಗಲ್ ಫ್ಯಾಮಿಲಿಗೆ ಮೂವ್ ಆನ್ ಆಗ್ತಾ ಇರೋ ಎನರ್ಜಿ ಕೂಡ ಬರ್ತಾ ಇದೆ ನನಗೆ. ಸೊ ಒಂದು ಕೆಟ್ಟ ಪರಿಸ್ಥಿತಿಯಿಂದ ಮುಂದೆ ಒಳ್ಳೆ ಪರಿಸ್ಥಿತಿಗೆ ನಿಮ್ಮ ಜೀವನ ಮುಂದುವರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ರೆಡ್ ಕಾರ್ಡ್ ಬಂತು. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಿರೋದು ಎಲ್ಲದನ್ನು ನೀವು ನಿಮ್ಮ ಜೀವನದಿಂದ ತೆಗೆದುಹಾಕಿ, ಕಟ್ ಮಾಡಿ ಹಾಕಿ, ತೆಗೆದುಹಾಕಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಫೈನಾನ್ಷಿಯಲ್ ಆಗಲಿ, ನಿಮ್ಮ ಲಕ್ಸುರಿಯಸ್ ಆಗಲಿ, ನಿಮ್ಮ ಒಂದು ಇದ್ರ ಮೇಲೆ ಯಾರು ತುಂಬ ಗಮನ ಇಟ್ಟಿದ್ದಾರೆ, ತುಂಬ ಯಶಸ್ಸು ಇಟ್ಟಿದ್ದಾರೆ, ಮೇ ಬಿ ಸೀಕ್ರೆಟ್ ಅಡ್ಮೈರ್ ಕೂಡ ಇರಬಹುದು ನಿಮಗೆ, ನಿಮ್ಮ ಯಶಸ್ಸನ್ನು ಯಾರೋ ಗಮನಿಸ್ತಾ ಇದ್ದಾರೆ, ಮುಂದೆ ನೀವು ಕ್ಲೆವರ್ ಆಗಿ ನಿಮ್ಮ ಬುದ್ಧಿನ ಉಪಯೋಗ, ಎರಡು ಮೂರು ಎನರ್ಜಿ ಬರ್ತಾ ಇದೆ. ಕ್ಲೆವರ್, ಬುದ್ಧಿವಂತಿಕೆಯಿಂದ ನಿಮ್ಮ ಜಾಣತನನ ಉಪಯೋಗಿಸ್ಕೊಂಡಿದ್ದೆ, ಆದರೆ ನೀವು ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡಿಕೊಂಡು ನಿಮ್ಮ ಅರ್ನಿಂಗ್ನ, ರಿಸೋರ್ಸ್ನ ಕಾಪಾಡಿಕೊಂಡಿದ್ದೆ, ಆದರೆ ಮುಂದೆ ನಿಮಗೆ ಬ್ರೈಟ್ ಫ್ಯೂಚರ್ ಆಗುತ್ತೆ. ಸೊ ವೆಲ್ ಡಿಸರ್ವ್ಡ್ ಬಿಸ್ನೆಸ್ ವುಮೆನ್ ಅಥವಾ ಮ್ಯಾನ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮದೇ ಹಣದಲ್ಲಿ ಇನ್ ಫ್ಯೂಚರ್, ಇವಾಗ ನಿಮ್ಮ ಹತ್ರ ಏನೂ ಇಲ್ದಿರ ಇರಬಹುದು, ಫ್ಯೂಚರಲ್ಲಿ ಒಂದಿನ ಒಂದು ಮನೆ ಕಟ್ಟುವಂಥ ಸಾಧ್ಯತೆ ತುಂಬ ಇದೆ. ನೀವು ಸೊ ಒಂದು ನಿಮ್ಮದೇ ಒಂದು ಮನೆ, ಲಾನು, ಗಾರ್ಡನ್ನು, ಈ ಥರ ಎಲ್ಲ ಎನರ್ಜಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇನ್ನು ಮುಂದೆ ನಿಮಗೆ ತುಂಬ ಡ್ರೆಸ್ಸಿಂಗ್ ಇಷ್ಟ ಆಯಿತು, ಆದರೂ ಕೂಡ ಡ್ರೆಸ್ ತೊಗೊಳ್ಳಿಕ್ಕೂ ಕೂಡ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಅನ್ನೋರು, ಮುಂದೆ ದಿನಕ್ಕೊಂದೊಂದಲ್ಲ ಗಂಟೆಗೊಂದೊಂದು ಡ್ರೆಸ್ ಬಿಚ್ಬೋದು, ಅಷ್ಟು ಡ್ರೆಸ್ಸಸ್ ನೀವು ಕೊಂಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ನಿಮ್ಮದು ಓನ್ ಮನಿ, ನಿಮ್ಮದೇ ಒಂದು ಸ್ವತಂತ್ರವಾಗಿ ಸಿಂಗಲ್ ಆಗಿ ಇರಲಿಕ್ಕೆ ಇಷ್ಟಪಡ್ತೀರಾ?
ಆದರೆ ಏನು ಮಾಡೋದು, ಸಿಂಗಲ್ ಆಗಿ ನಿಮ್ಮನ್ನು ಇರಲಿಕ್ಕೆ ಬಿಡೋದಿಲ್ಲ. ನಿಮಗೆ ಡೆಡ್ಲಿ ಆಪೋಸಿಟ್, ನೀವು ತುಂಬ ಪ್ರೀತಿಯಿಂದ ವ್ಯಕ್ತಪಡಿಸ್ತೀರಾ, ನಿಮ್ಮದೇ ಪ್ರಪಂಚದಲ್ಲಿ ಮುಳುಗೋಗಿರ್ತೀರಾ. ಇನ್ನೊಬ್ರು ಇರ್ತಾರೆ, ಅವರು ಬರೀ ಇಡೀ ಪ್ರಪಂಚದಲ್ಲಿ ಏನು ನಡೀತಿದೆ, ಇಲ್ಲಿಂದ ಬೇರೆ ಸಪ್ತಸಾಗರದ ಆಚೆ ನಡೀತಾ ಇರೋ ವಿಚಾರಗಳು ಕೂಡ ಅವ್ರಿಗೆ ಗೊತ್ತಾಗುವಂಥವ್ರು ಇರ್ತಾರೆ. ಅಫ್ಕೋರ್ಸ್ ಆನ್ಲೈನಲ್ಲಿ ಗೊತ್ತಾಗುತ್ತೆ. ಅದು ಬಿಟ್ಟು ಕೂಡ ಆ ಥರ ವ್ಯಕ್ತಿ ಯಾರೋ ನಿಮ್ಮನ್ನು ನೋಡ್ತಾ ಇದ್ದಾರೆ, ಅವರು ನಿಮ್ಮ ಜೀವನಕ್ಕೆ ಆದಷ್ಟು ಬೇಗ ಬರೋರು ಅಲ್ಲಿ ಇದ್ದಾರೆ. ನಿಮ್ಮನ್ನು ತುಂಬ ಇಂಡಿಪೆಂಡೆಂಟ್ ಆಗಿ ಅವರು ನೋಡ್ತಾರೆ, ಹಾಗಾಗಿ ನಿಮ್ಮ ಬಗ್ಗೆ ಅವ್ರಿಗೆ ತುಂಬ ಕ್ಲಾರಿಟಿ ಇದೆ. ಲವ್ ಇಲ್ಲ, ಫ್ಯಾಷನ್ ಇಲ್ಲ, ಏನೂ ಇಲ್ಲ, ಒಂದು ಕ್ಲಾರಿಟಿ ಇದೆ. ದಿಸ್ ಈ ಥರ ಹುಡುಗ ಬೇಕು ನನಗೆ, ಈ ಥರ ಹುಡುಗಿ ಬೇಕು, ಈ ಥರ ಮೈಂಡ್ ಸೆಟ್ ಇರಬೇಕು, ಆ ಥರ ಎನರ್ಜಿ ನಿಮ್ಮ ಜೀವನಕ್ಕೆ ಬರೋರಿದ್ದಾರೆ. ಇನ್ನು ಕೆಲವ್ರಿಗೆ ನೀವು ತುಂಬ ಯೋಚನೆ ಮಾಡಿ ನಿಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಕೊಂಡಿದ್ದೆ, ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಿರುವಂಥ ಎಲ್ಲ ವಿಚಾರಗಳನ್ನು, ಎಲ್ಲ ವಿವರಣೆಗಳನ್ನು, ಎಲ್ಲ ವ್ಯಕ್ತಿಗಳನ್ನು ನಿಮ್ಮ ಜೀವನದಿಂದ ತೆಗೆದುಹಾಕಿದ್ದೆ, ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನ ಯಶಸ್ಸನ್ನ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ, ಇನ್ಕ್ಲೂಡಿಂಗ್ ಯು. ವೆರಿ ನೈಸ್ ಎನರ್ಜಿ ಎಲ್ಲ, ಐ ಲವ್ ದಿಸ್. ಬನ್ನಿ, ಯಾರು ಐದನೇದು ಆಯ್ಕೆ ಮಾಡಿದ್ದೀರಾ? ಸಿಗ್ನೇಚರ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಇರಿ, ಸಿಗ್ನೇಚರ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಇರಿ, ಸಿಗ್ನೇಚರ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಇರಿ. ಅಗ್ರಿಮೆಂಟ್ ಸಮಥಿಂಗ್ ಫ್ಯಾಮಿಲಿ ಒಳಗೇ ಮಿಸ್ಗೈಡ್ ಮಿಸ್ಲೀಡ್ ಆಗುವಂಥ ಸಾಧ್ಯತೆ ಇದೆ. ಸೊ ಮನಿ ಬಗ್ಗೆ ಏನೋ ಅಗ್ರಿಮೆಂಟ್ ಮಾಡೋದ್ರಲ್ಲಿ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಆ ಅಗ್ರಿಮೆಂಟ್ ಮಾಡಬೇಕಾದ್ರೆ ನಿಮ್ಮ ತಲತಲಾಂತರದ ಆಸ್ತಿ ನಿಮಗೆ ಬರೋದ್ರಲ್ಲಿ ಇದೆ. ಮನೆ ರೀಬಿಲ್ಡ್ ಮಾಡಬೇಕು, ಮನೆ ಹೊಡೆದಾಕ್ಬೇಕು, ಮನೆ ಕಟ್ಟಬೇಕು, ಅಥವಾ ಮನೆಗೆ ಸಂಬಂಧಪಟ್ಟಿದ್ದಾಗೆ ಏನು ಡೆಕೋರೇಟಿವ್ ಮಾಡಬೇಕು, ಹೊಸದಾಗಿ ಕಟ್ತಿರೋ ಅಪಾರ್ಟ್ಮೆಂಟ್ ಕಟ್ತಿರೋ ಅಥವಾ ಓನ್ ಹೌಸ್ನೇ ರಿಪೇರಿ ಮಾಡ್ತಿರೋ, ನಿಮಗೆ ಬಿಟ್ಟಿದ್ದು. ಖಂಡಿತವಾಗ್ಲೂ ಆ ಎಲ್ಲ ಎನರ್ಜಿನೂ ಬರ್ತಾ ಇದೆ. ತಾತನ ಆಸ್ತಿ ಕೂಡ ಬರೋದ್ರಲ್ಲಿ ಇದೆ. ಪ್ರಾಣಿ ಪಕ್ಷಿಗಳನ್ನ ಸಾಕಬೇಕು ಅಂದ್ಕೊಂಡಿರೋರು, ಎಸ್, ಒಂದು ನಾಯಿ ತರಬೇಡಿ, ಎರಡು ನಾಯಿ ತಗೊಂಬನ್ನಿ ಅಂತ ಹೇಳ್ತಾ ಇದೆ ಎನರ್ಜಿಯಲ್ಲಿ. ಯಾಕೆಂದರೆ ಒಂದೇ ನಾಯಿಗೆ ಬೋರ್ ಆಗುತ್ತೆ. ನಿಮ್ಮ ಬೇಕಾದಾಗ ಮಾತ್ರ ನೀವು ಅದ್ರ ಜೊತೆ ಇರ್ತೀರಾ, ಅದು ಒಂಟಿಯಾಗಿದ್ದಾಗ ಅದಕ್ಕೂ ಒಂದು ಪ್ರಾಣಿ ಬೇಕು ಅನಿಸುತ್ತೆ. ಹಾಗಾಗಿ ಎರಡು ಪೆಟ್ ತಗೊಂಬನ್ನಿ ಅಂತ ಎನರ್ಜಿ ಬರ್ತಾ ಇದೆ ಇಲ್ಲಿ. ಎಸ್, ಮನಿ ಕಮಿಂಗ್ ಬರ್ತಾ ಇದೆ. ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಆಗುವಂಥ ಸಾಧ್ಯತೆ ಇಲ್ಲಿ ಇದೆ. ಸೊ ನೋಡಿ ಹೇಗೆ ನಿಮ್ಮ ಜೀವನನ ಏನು ಮಾಡ್ಕೊತೀರಾ ಅಂತ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀರಾ, ಅಲ್ಲೇ ಇರ್ತೀರಾ. ಎಸ್, ಫ್ಯಾಮಿಲಿ ಬಿಸ್ನೆಸ್ ಕೂಡ ಇಲ್ಲಿ ಯಾರೋ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದಿದೆ. ಕೆಲವರು ತಾತದಿರು ಅಜ್ಜಿದಿರು ಅವರ ಆಸ್ತಿನ ಮೊಮ್ಮಕ್ಕಳ ಹೆಸರಿಗೆ ಬರೆಯುವಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಈ ಯಾರು ಬಿಟ್ಟು ಹೋಗಿದಾರೋ ಅವ್ರಿಗೆ ಬಿಟ್ಬಿಟ್ಟು ಅವ್ರ ಮಕ್ಕಳಿಗೆ ಆಸ್ತಿ ಕೊಡುವಂಥ ಸಾಧ್ಯತೆ ಕೂಡ ಇಲ್ಲಿ ಬರ್ತಾ ಇದೆ. ಸಿಂಗಲ್ ಪೇರೆಂಟ್ಸ್ ಯಾರಿದ್ದಾರೆ ಅವ್ರ ಮಕ್ಕಳ ಹೆಸರಿಗೂ ಕೂಡ ಇಲ್ಲಿ ಏನು ಹೇಳ್ತಾರೆ ಆಸ್ತಿ ಬರುವಂಥ ಸಾಧ್ಯತೆ ಇದೆ. ಸೊ ಮನಿ ಈಸ್ ಫ್ಲೋಯಿಂಗ್ ಆನ್ ಯುವರ್ ವೇ. ಥ್ಯಾಂಕ್ ಯು ಸೋ ಮಚ್, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ.